ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನೋಡಿ ಮನೆ ಮೇಲೆ ತ್ರಿರಂಗ ಧ್ವಜನ ಹಾರಿಸ್ತಾ ಇದ್ದೀವಿ. ಹಾಗೆ ಧ್ವಜನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ನೆಟ್ಟಿದ್ದೇವೆ. ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಸ್ಯಾರಿನ, ಸಣ್ಣ ಮಕ್ಕಳಿಗೆ, ನನ್ನ ಮಗಳು ಅಂತೂ ಒಂದೂವರೆ ವರ್ಷದಲ್ಲಿ ಅವಳಿಗೆ ಸೀರೆನ ಉಡಿಸೋದಂದರೆ ತುಂಬ ಕಷ್ಟ. ಹಾಗೆ ಕೆಲವೊಂದು ತಾಯಂದರಿಗಂತೂ ಮಕ್ಕಳಿಗೆ ಸೀರೆ ಉಡಿಸ್ಬೇಕು, ಹೇಗೆ ಕಾಣ್ತಾರೆ ಅಂತ ನೋಡುವಂಥ ಆಸೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವ ರೀತಿ ಈಸಿಯಾಗಿ ನಿಮಗೆ ಸೀರೆನ ಮಕ್ಕಳಿಗೆ ಉಡಿಸೋದಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಮಕ್ಕಳ ಅಳತೆ ಎಷ್ಟು ಇದೆ ಮಗುನ ನೋಡ್ಕೊಂಬಿಟ್ಟು ಆ ಸೀರೆನ ಅಷ್ಟು ತಕ್ಕಂಗೆ ಮಡಚ್ಕೋಬೇಕು. ಫಸ್ಟು ಸೀರೆನ ನೋಡಿ, ನಾನು ಹೀಗೆ ಮಡಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಆ ಸೀರೆನ ಮಡಚಿ ಇಟ್ಕೋಬೇಕು. ಮಗು ಎಷ್ಟು ಉದ್ದ ಇದೆ. ನೆಕ್ಸ್ಟು ಒಂದು ಸ್ಟೆಪ್ಲರ್ನ ಯೂಸ್ ಮಾಡಿ, ಅಂದರೆ ಮಗುಗೆ ಏನು ತೊಂದರೆ ಆಗೋದಿಲ್ಲ. ನಾವು ಸ್ಟಿಚಸ್ ಹಾಕಿಬಿಟ್ರೆ ಆ ಸೀರೆ ಕೂಡ ಹಾಳಾಗುತ್ತೆ. ಸ್ಟೆಪ್ಲರನ್ನು ಹಾಕಿದರೆ ಸೀರೆಯನ್ನು ಹಾಳಾಗೋದಿಲ್ಲ. ನೆಕ್ಸ್ಟ್ ಈಸಿಯಾಗಿ ನಾವು ಸ್ಟೆಪ್ಲರ್ನ ಅದು ಪಿನ್ಸ್ನ ತೆಗಿಬೋದು. ಸೊ ಹಾಗಾಗಿ ನಾನಿಲ್ಲಿ ಸ್ಟೆಪ್ಲರನ್ನು ಯೂಸ್ ಮಾಡಿದ್ದೇನೆ. ನಂತರ ಸ್ಟೆಪ್ಲರಿಂದ ಎಷ್ಟು ಬೇಕಲ್ಲ ಫುಲ್ ಸ್ಯಾರಿಗೆ ಆ ಸ್ಟೆಪ್ಲರ್ ಪಿನ್ಸ್ನ ಹಾಕಿ, ಅಂದರೆ ಲೆಂತ್ ಎಷ್ಟಿದೆ ಪಾಪುದು ಅಥವಾ ಮಗುದು ಎಷ್ಟು ದೊಡ್ಡದಿದೆಯೋ ಚಿಕ್ಕದಿದೆಯೋ ಮಗು ಅದು ಲೆಂತ್ ನೋಡಿಬಿಟ್ಟು ಫುಲ್ ಸೀರೆಗೆ ಈ ರೀತಿ ಸ್ಟೆಪ್ಲರ್ನ ಹಾಕಿ ಇಟ್ಕೊಳ್ಳಿ. ನಂತರ ಸ್ಟೆಪ್ಲರ್ ಹಾಕಿದ ನಂತರ ಸೀರೆಯಿಂದ ಎಷ್ಟು ಉದ್ದ ನಮಗೆ ಮಗುನ, ನಂತರ ಸೀರೆಯ ಸೆರಗು ಮಗುವಿಗೆ ಎಷ್ಟು ಬೇಕು, ಚಿಕ್ಕದು ಬೇಕಾ ದೊಡ್ಡದು ಬೇಕಾ, ಆಲ್ಮೋಸ್ಟು ಮಗುವಿನ ಎಷ್ಟು ಬೇಕಾಗುತ್ತೆ ಅಂದರೆ ಚಿಕ್ಕದಾಗಿಯೇ ಇಟ್ಕೊಳ್ಳಿ, ದೊಡ್ಡದಾದರೆ ಸರಿ ಆಗೋದಿಲ್ಲ, ಅವು ಎತ್ತಿಟ್ಕೊಳ್ಳೋಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಚಿಕ್ಕದಾಗೇ ಇರಲಿ, ಹಾಗೆ ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಅಲ್ಲಿನೂ ಕೂಡ ಸ್ಟೆಪ್ಲರ್ ಅಥವಾ ಪಿನ್ನು ಯೂಸ್ ಮಾಡಿಬಿಟ್ಟು, ಸೇಫ್ಟಿ ಪಿನ್ನು ಈ ರೀತಿ ಇರುತ್ತಲ್ಲ ಹಾಗೆ ಯೂಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಂತರ ನೆರಿಗೆ, ನೆರಿಗೆನೂ ಕೂಡ ಅಷ್ಟೇ ನೀಟಾಗಿ ಮಾಡಿ ಮಾಡಿ ಇಟ್ಕೋಬೇಕು. ನೆರಿಗೆನ ಹಾಕಿ ಹಾಕಿ ಇಟ್ಕೊಂಡು ಎಷ್ಟಿದೆ ಮಗುನ ಸುತ್ತಳತೆ ನೋಡ್ಕೋಬೇಕು. ಸುತ್ತಳತೆ ನೋಡಿಕೊಂಡು ಅಷ್ಟನ್ನು ಸೀರೆನ ಬಿಟ್ಕೊಂಡು ಎಷ್ಟು ಉಳಿದಿರುತ್ತಲ್ಲ ಅಷ್ಟೇ ಮುಂದಿನದ್ದು ಅವನ್ನೆಲ್ಲನೂ ನೆರಿಗೆ ಮಾಡಿ ಇಟ್ಕೋಬೇಕು. ಫಸ್ಟು ನೆರಿಗೆ ಮಾಡಿ ಇಟ್ಕೊಂಡ ನಂತರ ಒಂದು ಸ್ವಲ್ಪ ಒಂದು 4-5 ಅಂದರೆ ತುಂಬ ನೆರಿಗೆ ಆಗ್ತವೆ. ಸೊ ಹಾಗಾಗಿ 4-5 ಈ ರೀತಿ ಹಿಡಿದ್ಬಿಟ್ಟು ನೆರಿಗೆನ ಅಲ್ಲಿ ಪಿನ್ ಹಾಕ್ಕೊಳ್ಳಿ. ಅಂದರೆ ಮಗುಗೆ ಉಡಿಸಿದಾಗ ಬಿಚ್ಚಬಾರ್ದು ಸೀರೆ. ಆ ರೀತಿನ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನಾನು ನಂತರ ಅವಳು ನಮ್ಮ ಧೃತಿಗೆ ಸೀರೆನ ಉಡಿಸ್ತೇನೆ. ಅವಳು ಏನೋ ಕಷ್ಟಪಟ್ಟು ಸೀರೆನ ಉಡಿಸಿದೆ ನೋಡಿ, ಈ ರೀತಿ ಔಟ್ಫಿಟ್ ಆಗಿದೆ. ನಂತರ ನಾನಿವತ್ತು ಸಿಂಪಲ್ಲಾಗಿ, ಮತ್ತು ನನಗೆ ಲಂಚ್ ಬೇಕಲ್ವ, ಅವಳಿಗೆ ಸೀರೆ ಉಡಿಸಿದೆ, ಎಲ್ಲ ಮುಗೀತು. ನಂತರ ಅವಳದು ಫೋಟೋ ತೆಗೆದೆ, ಹೀಗೆ ಎಲ್ಲ ಮುಗಿದಿದೆ. ಇವಾಗ ಸಿಂಪಲ್ಲಾಗಿ ನಾನು ಯಾವ ರೀತಿಯಾಗಿ ಒಂದು ವೆಜ್ ಪಲಾವನ್ನು ಮಾಡ್ತಾ ಇದ್ದೀನಿ. ಅದು ಸಿಂಪಲ್ ಮತ್ತು ಟೇಸ್ಟಿ, ಈಸಿ, ಆಮೇಲೆ ಬೇಗನೆ ಮುಗಿದ್ಬಿಡುತ್ತೆ. ಆ ರೀತಿ ಯಾವ ರೀತಿ ಮಾಡ್ತಾ ಇದ್ದೀನಿ, ಫಸ್ಟು ಒಂದಿಷ್ಟು ವೆಜಿಟೇಬಲ್ಸ್, ಬೀನ್ಸ್, ಆಲು, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ, ಈ ಥರ ಎಲ್ಲ ಥರದ ಆಲ್ಮೋಸ್ಟ್ ವೆಜಿಟೇಬಲ್ಸ್ನ ತೊಗೊಂಬಿಟ್ಟು ನೀಟಾಗಿ ನಾನೇನು ಮಾಡ್ತಾ ಇದ್ದೀನಿ, ತೊಳೆದು ಆಮೇಲೆ ಕ್ಯಾರೆಟ್ ಇರುತ್ತಲ್ಲ, ಕ್ಯಾರೆಟ್ ಮೇಲೆಲ್ಲ ಫೀಲ್ನ ತೆಗಿತಾ ಇದ್ದೀನಿ, ತೆಗೆದು ಕ್ಲೀನ್ ಮಾಡಿ ನೀಟಾಗಿ ಅವನ್ನ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಬಿಟ್ಟು ಅವನ್ನ, ಅಂದರೆ ವೆಜಿಟೇಬಲ್ಸ್ನ ಜಾಸ್ತಿ ಹಾಕಿದರೆ ಒಂದು ವೇಳೆ ಪಾಪು ತಿಂತಾ ಇದ್ದರೆ ಅವಕ್ಕೂ ಸಣ್ಣದಾಗಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವು ತಿಂತಾರೆ, ಇಲ್ಲ ಅಂದ್ಬಿಟ್ರೆ ದೊಡ್ಡ ದೊಡ್ಡದಾಗಿ ಇತ್ತಂದರೆ ತೆಗೆದು ಎತ್ತಿ ಒಸೆಯೋದಾಗುತ್ತೆ. ಸಣ್ಣವರಿರಲಿ ದೊಡ್ಡವರಿರಲಿ ಒಂದು ವೇಳೆ ವೆಜಿಟೇಬಲ್ಸ್ ತಿನ್ನೋರಿದ್ದರೆ ಆರಾಮಾಗಿ ತಿಂದ್ಬಿಡ್ತಾರೆ, ಇಲ್ಲ ಅಂದರೆ ತಿನ್ನೋರು ಇಲ್ಲ ಅದು ಬರೀ ಎತ್ತಿ ಒಸೆಯೋರು ಈ ರೀತಿ ಇರ್ತಾರೆ. ಹಾಗಾಗಿ ವೆಜಿಟೇಬಲ್ನ ಆಲ್ಮೋಸ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅದು ತಿನ್ನುವಾಗ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ, ಓಕೆ ತಿನ್ನಬೇಕಂತ ಅನಿಸುತ್ತೆ. ಇಲ್ಲ ಅಂದ್ಬಿಟ್ರೆ ಅದೇನಾಗುತ್ತೆ, ದೊಡ್ಡದಿತ್ತು ಅಂದರೆ ಆಲ್ಮೋಸ್ಟ್ ತೆಗೆದು ಎಸೆಯೋದಾಗಿಬಿಡುತ್ತೆ, ನಮ್ಮ ಧೃತಿ ಇಲ್ಲ ಅಂದರೆ ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಎಲ್ಲನೂ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆನಂತರ
ನಮ್ಮ ದುರ್ತಿ ಹೊರಗಡೆ ಆಟ ಆಡ್ತಿದ್ದಾಳೆ. ಅವಳನ್ನ ನೋಡ್ತಾ ನೋಡ್ತಾ ಎಲ್ಲಿ ಹೋದಳು, ಏನು ಮಾಡ್ತಾ ಇದ್ದಾಳೆ ಅಂತ ಅವಳನ್ನು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ಬಿಟ್ರೆ ಅವಳು ಆಟ ಆಡ್ತಾ ಹೊರಗೆ ಹೋಗೋದು, ಇಲ್ಲ ಟೆರೆಸ್ಗೆ ಹೋಗಿಬಿಡೋದು. ಮಕ್ಕಳನ್ನ ಪ್ಲೀಸ್ ನೀವು ಏನಾದರೂ ವರ್ಕ್ ಮಾಡ್ತಾಯಿದ್ದೆ ಕೆಲಸ ಮಾಡ್ತಾ ಬಿಟ್ಬಿಡೋಕೆ ಹೋಗಬೇಡಿ. ಅವರು ಎಲ್ಲಿ ಬೇಕಾದ್ರೂ ಹೋಗೋದು, ಅಥವಾ ನೀರು ಗೀರು ತುಂಬಿಟ್ಟಲ್ಲಿ ಹೋಗಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಇಂಥ ಟೆರೆಸ್ ಇದ್ಬಿಟ್ರೆ ನೋಡಿದರೆ ಅವರು ಸಾವಕಾಶ ಹತ್ಕೊಂಡು ಹೋಗಿಬಿಡ್ತಾರೆ. ನಮ್ಮ ದೃತಿ ಅಂತೂ ಟೆರೆಸ್ ನೋಡಿದ್ಲು ಅಂದರೆ ಸೀದಾ ಟೆರೆಸ್ ಹತ್ತೇ ಬಿಡ್ತಾಳೆ, ತುಂಬ ಭಯ ಆಗುತ್ತೆ. ನಂತರ ನೀರಂತೂ ಪದೇ ಪದೇ ನೀರಲ್ಲಿ ಆಟ ಆಡೋದೇ ಮಾಡ್ತಿರ್ತಾಳೆ. ಸೊ ಹಾಗಾಗಿ ಮಕ್ಕಳನ್ನ ಯಾವುದೇ ವರ್ಕ್ ಮಾಡ್ತಾಯಿದ್ರು ಅವ್ರನ್ನ ನೋಡ್ತಾನೆ ಮುಂದಿನ ಕೆಲಸ ಮಾಡಬೇಕು, ಇಲ್ಲ ಅಂದರೆ ಏನೇ ಇದ್ರೂ ತೊಂದರೆ ನಮಗೆ ಆಗೋದು. ಸೊ ಹಾಗಾಗಿ ನಾನು ಅಲ್ಲಿ ನೋಡ್ತಾ ನೋಡ್ತಾ ನನ್ನ ಈ ಸೈಡು ಕುಕ್ ಮಾಡ್ತಾ ಇದ್ದೀನಿ. ನಾನು ಒಂದು ಗ್ಲಾಸಸ್ಗಷ್ಟು ಅಕ್ಕಿನ ತೆಗೆದಿಟ್ಕೊಂಡಿದ್ದೇನೆ. ನಂತರ ಅದಕ್ಕೆ ಒಗ್ಗರಣೆ ಹಾಕ್ತೇನೆ, ಎಲ್ಲ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ನಂತರ ಅದಕ್ಕೆ ಅಕ್ಕಿನ ಹಾಕಿ ನಮ್ಮ ಪಲಾವ್ಗೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಎಲ್ಲ ಹಾಕಿ ರೆಡಿ ಮಾಡಿದೆ ಇವಾಗ. ನಂತರ ಒಗ್ಗರಣೆ ಹಾಕಿ ಅಕ್ಕಿ ಹಾಕಿಬಿಟ್ಟು ನಂತರ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕಿದೆ. ನಾನು ಯೂಸ್ ಮಾಡ್ತಾಯಿದ್ದೆ MTR ಬಿರಿಯಾನಿ ಮಸಾಲನ್ನು. ಇದು ತುಂಬ ಟೇಸ್ಟಿಯಾಗಿ ಸುವಾಸನೆ ಕೂಡ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಯೂಸ್ ಮಾಡಿದೆ. ನಂತರ ಸಾಯಂಕಾಲ ಬಟ್ಟೆಯೆಲ್ಲ ಮಡಿಸ್ತಾ ಇದ್ದೆ. ನಮ್ಮ ದೃತಿ ಬಟ್ಟೆನ ತಗೊಬಂದಿಟ್ಟಿದ್ದೆ. ಅವಳು ಹುಡುಗರ ಮೇಲೆ ಮಕ್ಕೊಂಡು ಉಳ್ಳಾಡ ಆಟ ಆಡ್ತಾ ಇದ್ದಾಳೆ. ಅವಳು ಆಟ ಆಡಿದಷ್ಟೇ ಖುಷಿ, ಬಟ್ ಆಟ ಆಡ್ತಾ ಇರ್ತಾಳೆ ಯಾವಾಗ್ಲೂ. ಅಮ್ಮ ಮಡಿಸ್ತಾ ಇದ್ದಾಳೆ, ಅವಳು ಏನೋ ಹಾಡು ಹೇಳ್ತಾ ಆಟ ಆಡ್ತಾ ಇದ್ದಾಳೆ ಇವಾಗ. ನಾನು ಕೂಡ ನಮ್ಮ ದೃತಿ ಜೊತೆಗೇ ಆಟ ಆಡ್ತಾ ಅವಳು ಏನು ಹೇಳ್ತಾ ಕೇಳ್ತಾನೆ ಬಟ್ಟೆಯನ್ನು ಎಲ್ಲ ಎತ್ತಿಡ್ತಾ ಇದ್ದೀನಿ. ಬಟ್ಟೆಯನ್ನೆಲ್ಲ ಮಡಚಿಬಿಟ್ಟು ಇಟ್ಟು ನಂತರ ಮುಂದಿನ ಕೆಲಸ ಇರುತ್ತಲ್ಲ ಕಸ ಗುಡಿಸೋದು, ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಓಕೆ ಬಾಯ್.